ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಂಎನ್ಸಿ ಕಿಚನ್ ಇವತ್ತು ನಾನು ದಿಢೀರ್ ಅಂತ ಮಾಡುವಂತ ಒಂದು ಚಕ್ಲಿ ಮಾಡೋದನ್ನ ತೋರಿಸ್ತಾ ಇದೀನಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಕೆಲವೇ ಇಂಗ್ರೆಡಿಯೆಂಟ್ಸ್ ನ ಬಳಸಿ ಮಾಡುವಂತದ್ದು ನೀವು ಇದನ್ನ ಕಾಫಿ ಟೀ ಟೈಮ್ ಗೆ ಮಾಡ್ಕೋಬಹುದು ಜಸ್ಟ್ 10 ಮಿನಿಟ್ಸ್ ಆದ್ರೆ ಸಾಕಾಗುತ್ತೆ ನೀವು ಮಾಡ್ಕೋಬಹುದು ಮತ್ತೆ ಜೊತೆಗೆ ನೀವು ಯಾವುದಾದರೂ ದೇವರಿಗೆ ನೈವೇದ್ಯ ಇಡಬೇಕು ಅಂದ್ರೆ ಅಥವಾ ಯಾವುದಾದರೂ ಹಬ್ಬಕ್ಕೆ ಮಾಡ್ಕೋಬೇಕಂದ್ರೆ ತುಂಬಾನೇ ಬೇಗ ಈಜಿಯಾಗಿ ಮಾಡ್ಕೋಬಹುದು ಯಾರು ಬೇಕಾದರೂ ಟ್ರೈ ಮಾಡಬಹುದು ಅದು ಕೀಳೋ ಚಾನ್ಸ್ ಇಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ರವಾ ಚಕ್ಲಿ ಮತ್ತೆ ವೈಟ್ ಚಕ್ಲಿ ಅಂತಾನು ಕೂಡ ನೀವು ಇದನ್ನ ಕರೀಬಹುದು ಅಷ್ಟು ಟೇಸ್ಟಿ ಆಗಿರುತ್ತೆ ಸೋ ಹೇಗೆ ಮಾಡೋದು ಏನೇನು ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ರವೆ ಚಕ್ಲಿ ಮಾಡೋದಕ್ಕೆ ನಾನು ಇಲ್ಲಿ ರವೆ ತಗೊಂಡಿದ್ದೀನಿ 1 ಕಪ್ ಅಷ್ಟು ರವೆ 1 ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಈಕ್ವಲ್ ಕ್ವಾಂಟಿಟಿ ತಗೊಂಡಿದ್ದೀನಿ 2 ರಿಂದ 3 ಸ್ಪೂನ್ ಬೆಣ್ಣೆ ತಗೊಂಡಿದ್ದೀನಿ ಮತ್ತೆ ಇಂಗು 1/2 ಟೇಬಲ್ ಸ್ಪೂನ್ ಆದ್ರೆ ಸಾಕು ರುಚಿಗೆ ಉಪ್ಪು 1 ಟೇಬಲ್ ಸ್ಪೂನ್ ಜೀರಿಗೆ ಕಪ್ಪುದು ಮತ್ತೆ ಬಿಳಿ ಎರಡನ್ನು ಎಳ್ಳು ತಗೊಂಡಿದ್ದೀನಿ ನೀವು ಯಾವುದಾದರೂ ಒಂದನ್ನ ಬಳಸಬಹುದು ಏನಕ್ಕಂದ್ರೆ ಬಿಳಿ ಚಕ್ಲಿ ಆಗಿರೋದ್ರಿಂದ ಕಪ್ಪು ಎಳ್ಳು ಹಾಕಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಕರಿಯೋದಕ್ಕೆ ಎಣ್ಣೆ ಬೇಕು ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕೊಳ್ತಾ ಇದೀನಿ ರವೆ ತಗೊಂಡಿರುವಂತ ಕಪ್ಪಲ್ಲೇ ಹಾಕೊಳ್ತಾ ಇದೀನಿ 1 ಕಪ್ ರವೆಗೆ 2 2½ ಕಪ್ ನೀರು ಹಾಕೊಂಡ್ರೆ ಸಾಕು 1/2 ಕಪ್ ಅನ್ನ ಆಡ್ ಮಾಡ್ಕೊಳ್ತಾ ಇದೀನಿ ರುಚಿಗೆ ಉಪ್ಪು ಹಾಕೊಳ್ಳೋಣ ನೀರು ಕುದಿ ಬರೋದಕ್ಕೆ ರೆಡಿ ಆಗಿದೆ ಈ ಟೈಮ್ ನಲ್ಲಿ ನಾನು ಬಟರ್ ಹಾಕೊಳ್ತಾ ಇದೀನಿ 1-2 ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಂಡ್ರೆ ಸಾಕು ಬೆಣ್ಣೆ ಕರಗದ ಮೇಲೆ ಜೀರಿಗೆ ಹಾಕೋಬೇಕು ಜೊತೆಗೆ ಇಂಗುನ್ನು ಹಾಕೊಳ್ತಾ ಇದೀನಿ ಎಳ್ಳನ್ನು ಕೂಡ ಆಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಕುದಿ ಬರಲಿ ತುಂಬಾ ಬೇಗ ಆಗ್ಬಿಡತ್ತೆ ಈ ಚಕ್ಲಿ ದಿಢೀರ್ ಅಂತ ಮಾಡ್ಕೋಬಹುದು ನೀರು ಕುದಿ ಬರ್ತಾ ಇದೆ ನೋಡಿ ಈ ಟೈಮ್ ನಲ್ಲಿ ರವೆ ಹಾಕೋಬೇಕು 1 ಕಪ್ ಅಷ್ಟು ರವೆನ ಹಾಕಿ ಚೆನ್ನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆದ್ರೆ ಸಾಕು ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಆಡ್ ಮಾಡ್ಕೊಳ್ಳಿ ಸ್ಟವ್ ಅನ್ನ ಈಗ ಆಫ್ ಮಾಡ್ಬಿಡೋಣ ಸಾಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಬಿಸಿನಲ್ಲಿ ಇದ್ರೇನೆ ಸಾಕು ಅಕ್ಕಿ ಹಿಟ್ಟು ಬೇಗ ಅದಕ್ಕೆ ಹೊಂದ್ಕೊಂಡ್ಬಿಡತ್ತೆ ಸ್ವಲ್ಪ ಪೂರ್ತಿಯಾಗಿ ಹಾಕೊಂಡಿದ್ದೀನಿ 1 ಕಪ್ ಅಕ್ಕಿ ಹಿಟ್ಟು 1 ಕಪ್ ರವೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ 1-2 ನಿಮಿಷ ಹಾಗೆ ಒಂದು ಕ್ಯಾಪ್ ಅನ್ನ ಹಾಕಿ ಬಿಟ್ಬಿಡ್ಬೇಕು ಆ ಬಿಸಿನಲ್ಲಿ ಹಾಗೆ ಇರಲಿ 1-2 ಮಿನಿಟ್ಸ್ ಆದ್ಮೇಲೆ ಹಿಟ್ಟನ್ನ ನಾನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಕೈ ಹಾಕಿ ಕಲಸೋದಕ್ಕಾಗಲ್ಲ ಸ್ವಲ್ಪ ಹೀಗೆ ಹಾರಾಕಿಡ್ಬೇಕು 1-2 ರಿಂದ 3 ನಿಮಿಷ ಬಿಟ್ಟಿದೆ ಸ್ವಲ್ಪ ತಣ್ಣಗಾಗಿದೆ ಕಲಸ್ಬೋದು ಈ ರೀತಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕು ನಿಮಗೆ ನೀರು ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಲೋಟದಲ್ಲಿ ತೊಗೊಳ್ಳಿ ನನಗೆ ಕರೆಕ್ಟಾಗಿದೆ ಅನಿಸ್ತಾ ಇದೆ ಸೊ ನಾನು ನೀರನ್ನ ಆ್ಯಡ್ ಮಾಡಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಬೇಕಂದ್ರೆ ಈ ಪ್ಲೇಸಲ್ಲಿ ಕೈ ಇರುತ್ತಲ್ಲ ಅಂಗೈನಲ್ಲಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ನೀಟಾಗಿ ಸಾಫ್ಟಾಗಿ ಬರಬೇಕಿಟ್ಟು ಕೈ ಗಂಟೋದಿಲ್ಲ ಇದು ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಹಿಟ್ಟು ಗಟ್ಟಿ ಆಯಿತು ಅನಿಸಿದ್ರೆ ನೀವು ಚಿಕ್ಕ ಗ್ಲಾಸ್ ಇರುತ್ತಲ್ಲ ಒಂದು ಲೋಟದಲ್ಲಿ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ ನೋಡಿ ಚೆನ್ನಾಗಿ ನಾದಿ ನಾನು ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ ನಾನು ಹಿಟ್ಟು ತಿರುಗಿಸೋದ್ನಲ್ಲ ಅದೇ ಪಾತ್ರೆಗೆ ಹಾಕಿ ಬಿಡ್ತಾ ಇದ್ದೀನಿ ಇದಕ್ಕೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಡ್ಬೇಕು ಅಂದ್ರೆ ಸ್ವಲ್ಪ ಒದ್ದೆ ಮಾಡಾಕಿ ನೋಡಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಈಗ ಇದ್ರ ಮೇಲೆ ಒಂದು ತೇವ ಮಾಡಿರುವಂತ ಬಟ್ಟೆನ ಹಾಕೊಳ್ತೀನಿ ಏನಕ್ಕಂದ್ರೆ ಹಿಟ್ಟು ಒಣಗಬಾರ್ದು ಅದಕ್ಕಾಗಿ ಈಗ ಸ್ವಲ್ಪ ಹಿಟ್ಟನ್ನ ತಗೊಳ್ತೀನಿ ನಾವು ಮಾಡೋದಕ್ಕೆ ಆ ಟೈಮ್ಗೆ ಎಷ್ಟು ಬೇಕು ಅಷ್ಟೇ ತಗೋಬೇಕು ಇಷ್ಟಾದ್ರೆ ಸಾಕು ಈಗ ಒಂದು ಪ್ಲೇಟ್ ಹಾಕೊಳ್ಳಿ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ತುಂಬ ಏನು ನಾದಬೇಕಂತ ಏನಿಲ್ಲ ಬೇರೆ ಚಕ್ಲಿ ಎಲ್ಲ ಮಾಡಬೇಕಾದ್ರೆ ಚೆನ್ನಾಗಿ ನಾದಬೇಕಾಗತ್ತೆ ಇದು ಹಾಗಲ್ಲ ಸ್ವಲ್ಪ ಗಂಟೆ ಏನಾದ್ರು ಇದ್ರೆ ಉಡಿಲಿ ಅಂತ ಅಷ್ಟೇನೆ ಸಾಫ್ಟಾಗಿ ಕಲಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪನೂ ಕೈ ಗಂಟೋದಿಲ್ಲ ಅದು ಈ ರೀತಿ ಕಲಸ್ಕೋಬೇಕು ಇಲ್ಲಿ ಚಕ್ಲಿ ಹೋಳನ್ನ ತಗೊಂಡಿದ್ದೀನಿ ಈ ರೀತಿ ಹಾಕೊಂಡಿರ್ಬೇಕು ಇದಕ್ಕೆ ಸ್ವಲ್ಪ ಒಳಗಡೆ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಹಿಟ್ಟು ಅಂಟ್ಕೋಬಾರ್ದಲ್ಲ
तेदिटी हिटना हाकु टाइटी क्या हाको फ्रेंड्स नानी कवर तक कवर इला बटर पेपर यूज अथवा काटन बटे तेवी यूज बाड़े यूज यू पर्वा निम् कंफर्टबल नानी सडन कवर सो अदा बल्सता चकली ओद्को नो कटोदे स्वलू कटाला नीटी सत् बेको अस्ट सत् चकली रेडी आगे इे रीति पूर्त हाको तुम चना बरते यार बेद ट्रई मोड़बा आराम कितोगते भय इला फ्रेंड्स नोड़ी चकली ना ओत्ती इटकोंडी दिनी रेडी आगिदे वन साइडल एण्णे बे कूड़ा बिसी इटकोंडी दिनी अदू कूड़ा एण्णे कायदिदे नोड़ी आरामागी तेगीबहुदु एष्ट ईजी आगि बरुत्ते नीवु प्लेट नीवु बेकंद्रे ओंद प्लेट मेल कूड़ा ओत्कोबहुदु इदन्न चकली एण्णे बिसी आगिदेया नोड्कोळ्ळोण स्वल्प हिट्टन्न हाक्तीनि नोड़ी बिसी आगिदे ई रीति एण्णे बिसी आदमेले मीडियम फ्लेम अल्लि इट्कोंडु इदन्न चकली हाकोबेकु मीडियम फ्लेम अल्लि बेयिसिद्रे निम्गे कलर सिगुत्ते चक्ली एल्ला हाकागिदे इमिडियेट तिरुगिसबारदु ओंदु 30 सेकेंड्स बिट्टु अदन्नु तिरुगिसोण एल्ला चक्ली एल्ला मेल बरुत्तल्ल आग तिरुगिसबेकु स्वल्प बबल्स एल्ला कम्मि आगिदे नोडि मेले बरुवंत नोरे कडिमे आदमेले इदन्न उल्टा माड्कोळ्ळि ई रीति करेक्ट आगिदे स्वल्प मेले मेले हाकिबिट्रे अंटकोंबिडुत्ते आग वेर निम्स बिटे तिर्गी पर्वा स्वल्प क्रिस्पी आदरे साकु नीवो तीरा कलर बरली अंत वेट माड़बार्दु इतो रवे चकली कलर बरोद कड़मे ना चिली पौडर एनू हाकिल कलर गे वैट कलर इरबेकल्वा आगे माड़िरोदु मत्ते उल्टा माड़कोबेकु स्वल्प चकली बेयोदक्के टाइम तगोळ्ळुत्ते नोड़ी चकली रेडी आगे मेले बरुवंत बबल्स कमी आदमे कंप्लीट कमी आगते तेगीबहुद आराम वाइट कलर अल्वा क्रिस्पी आगे चकली दिडीर रवे चकली रेडी आगे फ्रेंड्स सर्व माड़ण बनी फ्रेंड्स तुम्बा क्रिस्पी आगे सिंपल आगे टेस्टी आगे चकली रेडी आगे तुम्बा ईजी आगे यार बेकादरू ट्राई माड़बहुदु अदु सक्कत्तागागुत्ते ನೀವು ಕೂಡ ಟ್ರೈ ಮಾಡಿ ಅಂದ್ರೆ ನೋಡ್ತಾ ಇರಬಹುದು ಈ ರೀತಿ ಆಗುತ್ತೆ ತುಂಬಾ ಚೆನ್ನಾಗಿದೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ